ಅತಂತ್ರ ಸ್ಥಿತಿಯಲ್ಲಿ ಬಿ ಜೆ ಪಿಯ ಆ ಇಪ್ಪತ್ತು ಶಾಸಕರು ಇಲ್ಲಿರಲಾರೆ ಅಲ್ಲಿಗೂ ಹೋಗಲಾರೆ ಏನ್ ಮಾಡಲಿ ಕೆಲವು ಸಚಿವರಿಗೂ ಟೆನ್ಷನ್ ಶಾಸಕರಿಗೂ ಆತಂಕವೋ ಆತಂಕ ಆಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಆಂಜನಪ್ಪ ರಾಜ್ಯ ಬಿಜೆಪಿಯಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳು ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ ಗುಜರಾತ್ ಮಾದರಿಯನ್ನ ಕರ್ನಾಟಕದಲ್ಲೂ ಮಾಡ್ತಾರೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಇನ್ನು ಚರ್ಚೆ ಅಂತಲೇ ಇದೆ ಅನ್ನೋ ಒಂದು ಲೆಕ್ಕಾಚಾರ ಒಂದು ಕಡೆಯಾದರೆ ಇಲ್ಲ ಗುಜರಾತ್ ಮಾದರಿಯನ್ನು ಟಿಕೆಟ್ ವಿಚಾರವಾಗಿ ಕರ್ನಾಟಕದಲ್ಲಿ ಜಾರಿ ಮಾಡೇ ಮಾಡ್ತಾರೆ ಯಾಕಂದರೆ ಗುಜರಾತ್ನಲ್ಲಿ ಆ ಒಂದು ಫಾರ್ಮುಲಾ ಸಕ್ಸಸ್ ಆಗಿದೆ ಹೀಗಾಗಿ ಕರ್ನಾಟಕದಲ್ಲೂ ಕೂಡ ಆ ಒಂದು ಫಾರ್ಮುಲಾವನ್ನು ಅಪ್ಲೈ ಮಾಡ್ತಾರೆ ಅನ್ನೋ ಒಂದು ಚರ್ಚೆ ಒಂದು ನಿರ್ಧಾರ ಆಗ್ತಾ ಇದೆ ಹಾಗಿದರೆ ಕರ್ನಾಟಕದಲ್ಲಿ ಸಾಕಷ್ಟು ಮಂದಿ ಅಂದರೆ ಸಿಟ್ಟಿಂಗ್ ಬಿ ಜೆ ಪಿಯ ಶಾಸಕರಿಗೆ ಟಿಕೆಟ್ ಮಿಸ್ ಆಗುತ್ತೆ ಅನ್ನೋ ಲೆಕ್ಕಾಚಾರ ಇದೆ ಸೊ ಯಾರಿಗೆಲ್ಲ ಮಿಸ್ ಆಗಬಹುದು ಟಿಕೆಟ್ ಲೆಕ್ಕಾಚಾರ ಅನ್ನೋ ಒಂದು ಗೊಂದಲ ಈಗ ಬಿ ಜೆ ಪಿಯ ಸಚಿವರು ಸೇರಿದಂತೆ ಶಾಸಕರನ್ನು ಇದೆ ಸುಮಾರು ಇಪ್ಪತ್ತೈದು ಇಪ್ಪತ್ತರಿಂದ ಒಂದು ಇಪ್ಪತ್ತೈದು ಶಾಸಕರಿಗೆ ಒಂದು ರೀತಿ ಏನು ಮಾಡಬೇಕು ಅನ್ನೋ ಒಂದು ತಳಮಳ ಒಂದು ರೀತಿ ಏನಪ್ಪ ಅಂದರೆ ಬಿ ಜೆ ಪಿಯಲ್ಲಿ ಇರೋಕ್ಕಾಗ್ತಾ ಇಲ್ಲ ಹಾಗನ್ಬಿಟ್ಟು ಬೇರೆ ಪಕ್ಷಕ್ಕೆ ಹೋಗೋಕ್ಕೂ ಕೂಡ ಆಗ್ತಾ ಇಲ್ಲ ಇಲ್ಲಿರೋಕ್ಕಾಗ್ತಿಲ್ಲ ಅಲ್ಲಿಗೆ ಹೋಗೋಕ್ಕೆ ಆಗ್ತಾಯಿಲ್ಲ ಅನ್ನೋ ಒಂದು ತ್ರಿಶಂಕು ಸ್ಥಿತಿಯಲ್ಲಿ ಬಿ ಜೆ ಪಿಲಿರ್ತಕ್ಕಂಥ ಸಚಿವರು ಶಾಸಕರನ್ನು ಕಾಡ್ತಾ ಇದೆ ಯಾಕಂದರೆ ಗುಜರಾತ್ ಮಾಡಲು ಏನಪ್ಪ ಮಾಡಿದ್ರು ಅಂದರೆ ಕೆಲವೊಂದಿಷ್ಟು ಈಗ ಸತತವಾಗಿ ಒಂದೇ ಕ್ಷೇತ್ರದಿಂದ ಮೂರು ಬಾರಿ ಗೆದ್ದಿದ್ರೆ ಅಂಥ ಶಾಸಕರ ಅಥವಾ ಸಚಿವರನ್ನು ಕ್ಷೇತ್ರ ಬದಲಾವಣೆ ಮಾಡಿ ಅಂತ ಕ್ಷೇತ್ರವನ್ನು ಬದಲಾವಣೆ ಮಾಡಿತ್ತು ಬಿ ಜೆ ಪಿ ಹೈಕಮಾಂಡ್ ಗುಜರಾತ್ನಲ್ಲಿ ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ಒಂದೇ ಕ್ಷೇತ್ರದಿಂದ ಮೂರು ಬಾರಿ ಗೆದ್ದಿದ್ರೆ ಅಂಥ ನಾಯಕರನ್ನು ಬೇರೆ ಕ್ಷೇತ್ರಕ್ಕೆ ಹೋಗಿ ಬೇರೆ ಕ್ಷೇತ್ರದಲ್ಲಿ ನೀವು ನಿಂತು ಎಲೆಕ್ಷನ್ ಗೆಲ್ಲಿ ಚುನಾವಣೆಯನ್ನು ಗೆಲ್ಲಿಸಿ ಬಿ ಜೆ ಪಿನ ಗೆಲ್ಲಿಸಿ ಅನ್ನೋ ಒಂದು ಸೂತ್ರವನ್ನು ಬಿ ಜೆ ಪಿ ಮಾಡಬಹುದು ಅನ್ನೋ ಲೆಕ್ಕಾಚಾರ ಇದೆ ಜೊತೆಗೆ ಕೆಲವೊಂದಿಷ್ಟು ಬೇರೆ ಬೇರೆ ಕಾರಣಗಳಿಗೆ ಬಿ ಜೆ ಪಿಯಲ್ಲಿ ಇರೋದಕ್ಕೆ ಕೆಲವೊಂದಿಷ್ಟು ನಾಯಕರಿಗೆ ಇಷ್ಟ ಆಗ್ತಾ ಇಲ್ಲ ತಮ್ಮ ಭವಿಷ್ಯದ ದೃಷ್ಟಿಯಿಂದಲೋ ಭವಿಷ್ಯದ ರಾಜಕೀಯ ದೃಷ್ಟಿಯಿಂದ ನೋಡೋದಾದರೆ ಕೆಲವೊಂದಿಷ್ಟು ನಾಯಕರಿಗೆ ಬಿ ಜೆ ಪಿಯಲ್ಲಿ ಇರೋದಕ್ಕೆ ಇಷ್ಟ ಆಗ್ತಾ ಇಲ್ಲ ಒಂದು ಕಡೆ ಬಿ ಜೆ ಪಿಯ ರಾಜ್ಯ ನಾಯಕರು ಯಾರಪ್ಪ ಅನ್ನೋ ಒಂದು ಗೊಂದಲ ಇದೆ ಒಂದು ಕಡೆ ಯಡಿಯೂರಪ್ಪ ವರ್ಸಸ್ ಯತ್ನಾಳ್ ಆಗ್ತಾ ಇದೆ ಯಡಿಯೂರಪ್ಪ ವರ್ಸಸ್ ಬೊಮ್ಮಾಯಿ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಹಾಗಾಗಿ ಯಾರನ್ನು ನಾವು ನಾಯಕರನ್ನಾಗಿ ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋ ಒಂದು ಗೊಂದಲದಲ್ಲಿ ಕೆಲವೊಂದಷ್ಟು ಬಿ ಜೆ ಪಿ ನಾಯಕರು ಇದ್ದಾರೆ ಹೀಗಾಗಿ ಬಿ ಜೆ ಪಿ ಬಿಟ್ಟು ಬೇರೆ ಪಕ್ಷಕ್ಕೆ ಹೋಗ್ಬೋದಾ ಕಾಂಗ್ರೆಸ್ ಅಥವಾ ಜೆ ಡಿ ಎಸ್ ಜೆ ಡಿ ಎಸ್ಗೆ ಹೋದರೆ ಕುಟುಂಬ ರಾಜಕಾರಣ ಏನಾಗುತ್ತೆ ಅನ್ನೋ ಒಂದು ಭಯ ಕೂಡ ಕೆಲವೊಂದಿಷ್ಟು ಶಾಸಕರಿಗೆ ಕಾಡ್ತಾ ಇದೆ ಇನ್ನು ಕಾಂಗ್ರೆಸ್ಗೆ ಹೋದರೆ ಕಾಂಗ್ರೆಸ್ನಲ್ಲಿ ಈಗಾಗಲೇ ಡಿ ಕೆ ಶಿವಕುಮಾರ್ ವರ್ಷ ಸಿದ್ದರಾಮಯ್ಯ ಕಿತ್ತಾಡ್ತಾ ಇದ್ದಾರೆ ಏನು ಮಾಡಬೇಕು ಮುಂದೆ ಅನ್ನೋ ಒಂದು ಚರ್ಚೆ ಒಂದು ಆತಂಕ ಟೆನ್ಷನ್ ಬಿ ಜೆ ಪಿ ಶಾಸಕರು ಮತ್ತು ಸಚಿವರನ್ನು ಕಾಡ್ತಾ ಇದೆ ಇದ್ರ ಜೊತೆಗೆ ಒಂದು ವೇಳೆ ಬಿ ಜೆ ಪಿಯನ್ನು ಬಿಟ್ಟು ಕಾಂಗ್ರೆಸ್ಗೆ ಹೋದರೆ ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರನೇ ಇರೋದರಿಂದ ನಮ್ಮ ಮೇಲೆ ಬೇರೆ ರೀತಿಯ ಒಂದು ದಾಳಿಗಳು ಆಗಬಹುದು ಐ ಟಿ ರೇಡ್ ಸಿ ಬಿ ಐ ರೇಡ್ ಈ ಥರ ಬೇರೆ ನಾನು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಷ್ಟೇ ಇದು ಆತಂಕ ಐ ಟಿ ರೇಡ್ಗೆ ಕಾರಣ ಆಗಬಹುದಾ ಕೆಲವೊಂದಿಷ್ಟು ಪ್ರಕರಣದಲ್ಲಿ ಇದಾಗಿ ಈಗಾಗಲೇ ಆಗಿದೆ ಕುಣಿಗಲ್ನಲ್ಲಿ ಕಾಂಗ್ರೆಸ್ ಮುಖಂಡರ ಮೇಲೆ ಐ ಟಿ ರೇಡ್ ಆಯ್ತಂತೆ ಚಿಕ್ಕಮಗಳೂರಿನಲ್ಲೂ ಕೂಡ ಐ ಟಿ ರೇಡ್ ಆಯ್ತಂತೆ ಸೊ ಈ ರೀತಿಯ ಒಂದು ರೇಡ್ ಕಥೆಗಳು ಬಿ ಜೆ ಪಿ ಶಾಸಕರನ್ನು ಜೊತೆಗೆ ಬಿ ಜೆ ಪಿ ಸಚಿವರನ್ನು ಕೂಡ ಆತಂಕಕ್ಕೆ ಈಡು ಮಾಡ್ತಾ ಇದ್ದಾವೆ ಎಮ್ ಟಿ ಬಿ ನಾಗರಾಜು ಸಂಬಂಧಿ ಮೇಲೆ ರೇಡ್ ಆಗಿತ್ತು ಸೊ ಇವೆಲ್ಲವನ್ನು ನೋಡಿದಾಗ ಬಿ ಜೆ ಪಿ ನಾಯಕರು ಬಿ ಜೆ ಪಿಯ ಶಾಸಕರು ಬಿ ಜೆ ಪಿಯ ಸಚಿವರಿಗೆ ಒಂದು ರೀತಿ ಆತಂಕ ತಳಮಳ ಏನು ಮಾಡೋದು ವಾಟ್ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಅಂತೆಲ್ಲರೂ ಕೂಡ ಒಂದು ರೀತಿ ಗೊಂದಲದಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ ಕೆಲವೊಂದಿಷ್ಟು ಈಗಾಗಲೇ ವಲಸಿಗ ವರ್ಸಸ್ ಮೂಲ ಬಿ ಜೆ ಪಿಗರು ಅನ್ನೋ ಒಂದು ತಳಮಳ ಕಿತ್ತಾಟ ಕೂಡ ಶುರುವಾಗ್ತಾ ಇದೆ ವಲಸಿಗರು ಕೂಡ ಏನು ಮಾಡಬೇಕು ಅನ್ನೋ ಕನ್ಫ್ಯೂಷನಲ್ಲಿದ್ದಾರೆ ಬಿ ಜೆ ಪಿ ಉಳ್ಕೊಂಡ್ರೆ ಮುಂದೇನು ರಾಜಕೀಯ ಭವಿಷ್ಯ ಹೋಗುತ್ತಿಲ್ಲ ಬಿ ಜೆ ಪಿ ಮುಟ್ಟು ಮತ್ತು ಕಾಂಗ್ರೆಸ್ಗೆ ಹೋದರೆ ಅಲ್ಲಿ ಈಗಾಗಲೇ ಟಿಕೆಟ್ ಅನೌನ್ಸ್ ಆಗೋ ಟೈಮ್ ಬಂದಿದೆ ಟಿಕೆಟ್ ಅನೌನ್ಸ್ ಆಗಬಹುದು ಒಂದು ವೇಳೆ ಅಲ್ಲಿ ಟಿಕೆಟ್ ಅನೌನ್ಸ್ ಆದಮೇಲೆ ಇಲ್ಲೂ ಟಿಕೆಟ್ ಸಿಕ್ಕಿಲ್ಲ ಅಂದರೆ ಏನಪ್ಪ ಮಾಡೋದು ಈಗ ಬಿ ಜೆ ಪಿಲೂ ಇದ್ದಾರೆ ಬಿ ಜೆ ಪಿಯಲ್ಲಿ ಕೊನೆ ಕ್ಷಣದವರೆಗೂ ಟಿಕೆಟನ್ನು ಅನೌನ್ಸ್ ಮಾಡಲ್ಲ ಅಕಸ್ಮಾತ್ ಈಗಾಗಲೇ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಎರಡೂ ಪಕ್ಷದಲ್ಲೂ ಟಿಕೆಟ್ ಅನೌನ್ಸ್ ಆಗಿ ಕೊನೆ ಕ್ಷಣದಲ್ಲಿ ಕೊನೆ ಟೈಮಲ್ಲಿ ಬಿ ಜೆ ಪಿಯಿಂದ ಟಿಕೆಟ್ ಅನೌನ್ಸ್ ಮಾಡಿ ಕೆಲವೊಂದಿಷ್ಟು ನಾಯಕರಿಗೆ ಟಿಕೆಟನ್ನು ಕೊಡದೆ ಅಥವಾ ಕ್ಷೇತ್ರವನ್ನು ಬದಲಾವಣೆ ಮಾಡಿ ಅಂದಾಗ ಅವರ ನಿಲೂ ಏನಾಗುತ್ತೆ ಸೊ ಏನು ಮಾಡೋದು ಒಟ್ಟಿನಲ್ಲಿ ಬಿ ಜೆ ಪಿಯ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಮೂವತ್ತು ಜನ ಶಾಸಕರು ಸಚಿವರು ಸೇರಿದಂತೆ ಕೆಲವೊಂದಿಷ್ಟು ಸಚಿವರು ಸೇರಿದಂತೆ ತುಂಬ ಕನ್ಫ್ಯೂಷನ್ ಅಲ್ಲಂತೂ ಇದ್ದಾರೆ ನೋಡ್ಬೇಕು ಏನು ಮಾಡ್ತಾರೋ ಬಿ ಜೆ ಪಿ ಉಳ್ಕೊಳ್ತಾರೋ ಬಿ ಜೆ ಪಿಯಲ್ಲಿ ಇರೋಕ್ಕೂ ಭಯ ಬಿ ಜೆ ಪಿಯನ್ನು ಬಿಟ್ಟು ಬೇರೆ ಪಕ್ಷ ಹೋಗೋಕ್ಕೂ ಭಯ ಸೊ ಭಯದಲ್ಲೇ ತಳಮಳ ಟೆನ್ಷನ್ನಲ್ಲಿ ಜನ ಶಾಸಕರು ಒದ್ದಾಡ್ತಾ ಇದ್ದಾರೆ ನೋಡಬೇಕು ಹೈಕಮಾಂಡ್ ಜೊತೆ ಮಾತಾಡಿ ಅಥವಾ ಯಡಿಯೂರಪ್ಪ ಅವರ ಜೊತೆ ಮಾತಾಡಿ ಅದಕ್ಕೊಂದು ಪರಿಹಾರ ತಗೊಬಹುದಾ ಅನ್ನೋ ಲೆಕ್ಕಾಚಾರ ಇದೆ ಸೊ ಆ ಒಂದು ಶಾಸಕರು ಸಚಿವರು ಯಾರು ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ ನೋಡೋಣ ಎಲೆಕ್ಷನ್ ಹತ್ರ ಇದೆ ನಿಮ್ಮ ಪ್ರಕಾರ ಯಾರೆಲ್ಲ ಬಿ ಜೆ ಪಿ ಬಿಟ್ಟು ಕಾಂಗ್ರೆಸ್ಗೆ ಹೋಗ್ಬಹುದು ಕಾಂಗ್ರೆಸ್ ಬಿಟ್ಟು ಬಿ ಜೆ ಪಿಗೆ ಬರಬಹುದು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ಟಿ ವಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು